अब्दुल गफार खान, गडिनाड़ा गांधी, शांति धूत, महात्मा गांधी अत्याप्त, भारत रत्न प्रशस्ति विजेता, इस्टेल्ला विरुद्ध पड़ेदा एकैक व्यक्ति अंद्रे अवरे खान अब्दुल गफार खान। इंदु अवर हुट्टु हब्ब, ई देशक्के कोट्ट कोडुगे सेवेयन्नु ननेयुव मूलक अवर हुट्टन्नु हब्बवागिसोण। पठान समुदाय सामान्य मनुष्यरंतल्ल, इवरदु अजानुबाहु देह, होळेयुव कण्णुगळु। नम्म देश स्वतंत्र होंदुवुदक्कू मोदलु नार्थ वेस्ट फ्रांटियर प्रॉविन्स एंदु करेयल्पडुत्तिद्द प्रदेशदल्लि हेच्चागि पठाणरु वासिसुत्तिद्दरु। ई वायुव्य गडि प्रांत्यवन्नु अफ्घानिस्तानदोंदिगे जोडिसुव बेट्ट गुड्डगळ कडिदाद खैबर प्रदेश केच्चिन पठाणर तवरु। ಈ ಕೆಚ್ಚೆದೆಯ ಸೈನಿಕರು ಯಾವಾಗಲೂ ಬ್ರಿಟಿಷರ ವಿರುದ್ಧವೋ ರಷ್ಯನ್ನರ ವಿರುದ್ಧವೋ ಅಥವಾ ಅಮೆರಿಕನ್ನರ ವಿರುದ್ಧವೋ ಹೋರಾಡುತ್ತಲೇ ಇರುತ್ತಾರೆ। ಅದರಿಂದ ಬಿಡುವು ಸಿಕ್ಕಿತ್ತೆಂದ್ರೆ ತಮ್ಮೊಳಗೆ ಬುಡಕಟ್ಟು ಸಂಘರ್ಷದಲ್ಲಿ ಮುಳುಗುತ್ತಾರೆ। ಇಲ್ಲಿ ರಕ್ತವೇ ದುಡ್ಡು, ಗೌರವ, ಪ್ರಶಸ್ತಿ। ಇದೇ ಪ್ರಾಂತ್ಯದಲ್ಲಿ ಹುಟ್ಟಿದ ಮಹಾನ್ ಪುರುಷನ ಯೋಚನಾ ಲಹರಿಯೇ ಬೇರಾಗಿತ್ತು। ತನ್ನ ಸುತ್ತಮುತ್ತಲ ಜನರಿಗಿಂತ ವಿಭಿನ್ನ ದೃಷ್ಟಿಕೋನವನ್ನು ಹೊಂದಿದ್ದ ವ್ಯಕ್ತಿ ಈ ಖಾನ್ ಅಬ್ದುಲ್ ಗಫಾರ್ ಖಾನ್। ಜೂನ್ 3ನೇ ತಾರೀಖು ಈಗಿನ ಪಾಕಿಸ್ತಾನದ ಉತಮನ ಜೈ ಪ್ರದೇಶದಲ್ಲಿ ಜನಿಸಿದ ಇವರು ಚಿಕ್ಕಂದಿನಿಂದಲೂ ಹಲವು ಸಮಾಜಮುಖಿ ವಿಷಯಗಳ ಬಗ್ಗೆ ಕುತೂಹಲ ಹೊಂದಿದವರು। 20ರ ಹರೆಯದಲ್ಲೇ ತನ್ನ ಸಮುದಾಯದ ಸ್ತ್ರೀ ಪುರುಷರಿಗಾಗಿ ಶಾಲೆಗಳನ್ನು ಕಟ್ಟುವ ಮೂಲಕ ಆರಂಭವಾದ ಅವರ ಸಮಾಜ ಸೇವೆ ಮುಂದೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ಭಾರತವನ್ನು ಮುಕ್ತಗೊಳಿಸಬೇಕೆಂಬ ಅದಮ್ಯ ಆಕಾಂಕ್ಷೆಯಾಗಿ ಬೆಳೆಯಿತು। ಖಾನ್ ಒಬ್ಬ ಮುಸಲ್ಮಾನ ಧರ್ಮೀಯರಾದರೂ ತಮ್ಮದೇ ಆದ ಧಾರ್ಮಿಕ ನೆಲೆಯಲ್ಲಿ ಅಹಿಂಸೆಯನ್ನು ಪ್ರವಾದಿಯ ಆಯುಧ ಎಂಬುದನ್ನು ಮನಗಂಡಿದ್ದರು। ಬ್ರಿಟಿಷರ ವಿರುದ್ಧ ಶಾಂತಿಯುತ ಚಳುವಳಿಗೆ ಧುಮುಕುವುದರೊಂದಿಗೆ ಅವರ ಸ್ವಾತಂತ್ರ್ಯ ಆಂದೋಲನ ಪ್ರಾರಂಭವಾಗಿತ್ತು। ಅವರ ಜೊತೆಗಿದ್ದವರೆಲ್ಲ ದೇಶಕ್ಕೆ ನಿಷ್ಠರಾಗಿದ್ದರು, ಅಹಿಂಸೆಯ ಆದರ್ಶಕ್ಕೆ ಕಟಿಬದ್ಧರಾಗಿದ್ದರು। ಈ ಅಹಿಂಸಾ ಹೋರಾಟಗಾರರು ಬ್ರಿಟಿಷರಿಗೆ ವಿಧ್ವಂಸಕನಾಗಿ ಕಂಡುಬಂದಿದ್ದರಿಂದ ಆತನ ಮೇಲೆ ಪೈಶಾಚಿಕ ದಾಳಿ ಮಾಡಲಾರಂಭಿಸಿದರು। 1930ರಲ್ಲಿ ಪೇಶಾವರದಲ್ಲಿ ಅಹಿಂಸಾತ್ಮಕ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡವರ ಮೇಲೆ ಬ್ರಿಟಿಷ್ ಸೈನಿಕರು ಹಾರಿಸಿದ ಗುಂಡಿಗೆ 300ಕ್ಕಿಂತಲೂ ಹೆಚ್ಚು ಹೋರಾಟಗಾರರು ಬಲಿಯಾದರು। ಆ ಗಡಿನಾಡಿನಲ್ಲಿ ಚಿತ್ರಹಿಂಸೆ, ಹೊಡೆತ, ವೇದನೆಗಳ ಮೂಲಕವೇ ಈ ಮಹಾನುಭಾವ, ಅವನ ಸಿದ್ಧಾಂತ, ಅವನ ಬೆನ್ನಿಗಿದ್ದ ಲಕ್ಷಾಂತರ ಬೆಂಬಲಿಗರು ಸೇರಿ ಕಟ್ಟಿದ ಅಹಿಂಸಾತ್ಮಕ ಆಂದೋಲನವು ಮೋಹನ್ದಾಸ್ ಕರಮಚಂದ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿದ್ದ ಚಳುವಳಿಯೊಂದರ ಪ್ರತಿಬಿಂಬವಾಗಿತ್ತು। ಆದ್ದರಿಂದ ಮುಂದೆ ಗಾಂಧೀಜಿ ಮತ್ತು ಖಾನ್ ಅಬ್ದುಲ್ ಗಫಾರ್ ಖಾನ್ ಅತ್ಯಾಪ್ತರಾದರು। ಮಹಾತ್ಮಾ ಗಾಂಧಿ ನನ್ನಂತ ಒಬ್ಬ ಮುಸ್ಲಿಂ ಅಹಿಂಸೆಯ ತತ್ವವನ್ನು ಒಪ್ಪಿಕೊಳ್ಳುವುದರಲ್ಲಿ ಆಶ್ಚರ್ಯವೇನಿಲ್ಲ, ಯಾಕೆಂದರೆ ಇದು 1300 ವರ್ಷಗಳಷ್ಟು ಹಿಂದೆಯೇ ಪ್ರವಾದಿಗಳೇ ಹಾಕಿಕೊಟ್ಟ ಪಥ ಎಂದು ಎದೆ ಉಬ್ಬಿಸಿ ಹೇಳುತ್ತಿದ್ದರು ಖಾನ್ ಅಬ್ದುಲ್ ಗಫಾರ್ ಖಾನ್। ಖಾನ್ ಅವರು ಅಖಂಡ ಜಾತ್ಯತೀತ ಭಾರತದ ಕನಸು ಕಂಡಿದ್ದರು, ದೇಶ ವಿಭಜನೆಯ ವಿರುದ್ಧ ವ್ಯಾಪಕವಾಗಿ ಧ್ವನಿಯೆತ್ತಿದ್ದರು। ತನ್ನದೇ ಕಾಂಗ್ರೆಸ್ ಪಕ್ಷ ದೇಶ ವಿಭಜನೆಯ ಪ್ರಸ್ತಾಪವನ್ನು ಅಂಗೀಕರಿಸಿದಾಗ ಅವರಿಗೆ ಅಗಾಧ ನೋವುಂಟು ಮಾಡಿತ್ತು। ಪಾಕಿಸ್ತಾನದ ಹೊಸ ಆಡಳಿತಾಂಗವು ಇವರ ಆಲೋಚನಾ ದೃಷ್ಟಿಯಿಂದ ಭೀತಗೊಂಡು ಇವರ ಚಳುವಳಿಯನ್ನು ನಿರ್ದಯವಾಗಿ ದಮನಿಸಿತು। ರಾಷ್ಟ್ರೀಯ ನಾಯಕನೆನಿಸಿಕೊಳ್ಳಬೇಕಿದ್ದ ಖಾನರು ತಮ್ಮ ಬದುಕಿನ ಉಳಿದ ಬಹುತೇಕ ವರ್ಷಗಳನ್ನು ಗೃಹ ಬಂಧನದಲ್ಲೇ ಕಳೆಯಬೇಕಾಯಿತು। ಯಾರನ್ನು ನಂಬಿದರೋ ಅವರಿಂದಲೇ ತ್ಯಜಿಸಲ್ಪಟ್ಟರು, ಯಾರಿಗೆ ದುಸ್ವಪ್ನವಾಗಿ ಕಾಡಿದರೋ ಅವರಿಂದ ಚಿತ್ರಹಿಂಸೆಗೊಳಪಟ್ಟು ಜಲಾಲಾಬಾದ್ನ ಸಮಾಧಿಯಲ್ಲಿ ಜನವರಿ 20, 1988ರಲ್ಲಿ ಚಿರನಿದ್ರೆಗೆ ಜಾರಿದರು।
ಇವರ ಸಾವಿನ ಸುದ್ದಿ ತಿಳಿದ ಇತಿಹಾಸಕಾರ ಪ್ರಶಾಂತೋ ಬ್ಯಾನರ್ಜಿ ಆತನ ನಿಧನದ ದಿನ ಟಿವಿ ಪರದೆಯಲ್ಲಿ ಕಾಣಿಸಿಕೊಂಡ ಕಪ್ಪು ಬಿಳುಪು ಛಾಯೆಯ ಎತ್ತರದ ನೀಲಕಾಯದ ಹೊಳೆಯುವ ಕಣ್ಣುಳ್ಳ ಆ ಮಹಾನುಭಾವನ ಚಿತ್ರ ಇನ್ನು ನನ್ನ ಸ್ಮೃತಿ ಪಟಲದಲ್ಲಿದೆ ಆತನೊಬ್ಬ ಅನಂತ ಶಾಂತಿಪ್ರಿಯ ಎಂದು ಆ ಸಂದರ್ಭದಲ್ಲಿ ಯಾರು ಹೇಳಿದರು ಆದರೆ ಆತನೊಬ್ಬ ಅನಂತ ಧೈರ್ಯಶಾಲಿ ಕೂಡ ಎಂಬುದು ಈಗ ನನಗೆ ಮನವರಿಕೆಯಾಗುತ್ತಿದೆ ಎಂದು ಹೇಳುತ್ತಾರೆ ಒಟ್ಟಾರೆ ಅವಿಭಜಿತ ಭರತಖಂಡದ ಮಹಾನ್ ಪುರುಷರಗಳಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಕೂಡ ಒಬ್ಬರಾಗಿದ್ದಾರೆ ಇವರ ಶಾಂತಿ ಸ್ಥಾಪನೆ ಮಂತ್ರವು ಇವರಿಗೆ ಗಡಿನಾಡ ಗಾಂಧಿ ಎಂಬ ಬಿರುದನ್ನು ತಂದುಕೊಟ್ಟಿದೆ ಮೋಹನ್ ಎನ್ಆರ್ಪುರ ಯುನೈಟೆಡ್ ನ್ಯೂಸ್ ಕನ್ನಡ